ರಾಜ್ಯದಲ್ಲಿ ಯುಗಾದಿ ಜೊತೆ ಬರ್ತಾ ಇದೆ ಕೊರೋನಾ ಹಬ್ಬ ಯುಗಾದಿ ಹಬ್ಬದಲ್ಲಿ ಮೈ ಮರೆತ್ರೆ ಸೋಂಕು ಏರಿಕೆ ಆಗೋದು ಪಕ್ಕ ಕಳೆದ 2 ವಾರದಿಂದ ಸೋಂಕು ಏರಿಕೆ ಆಗ್ತಾನೆ ಇದೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಹಬ್ಬಗಳ ಸಾಲು ಸಾಲು ಶುರುವಾಗುತ್ತೆ ಯುಗಾದಿ ಹಬ್ಬ ಇದೇ ತಿಂಗಳ 13 ರಂದು ನಡೆಯಲಿ ಯುಗಾದಿ ಹಬ್ಬದಲ್ಲಿ ಮೈ ಮರೆತ್ರೆ ಸೋಂಕು ಏರಿಕೆ ಪಕ್ಕ ಇದೇ ತಿಂಗಳ 13 ರಂದು ನಡೆಯಲಿದೆ ಯುಗಾದಿ आचरणे युगादी हब्बदल्ली स्वल्प मई मरेतरु कूड़ा सोंकु एरिके आगोदु पक्क हब्बदंदु इरली एच्चर स्वल्प यामारिद्रु कूड़ा कंटक फिक्स हब्बक्के ऊरिगे होगबेकु अंतवरिगे तज्ञ वैद्यरु सलहे कोट्टिद्दारे युगादी हब्बक्के ऊरिगे होगदंते तज्ञ वैद्यरु किविमातन्न हेळिद्दारे बेंगळूरिनिंद ऊरिनत्त होगोदु बहळ डेंजर ಈಗಾಗಲೇ ಬೆಂಗಳೂರಿನಲ್ಲಿ ಸ್ಫೋಟಗೊಂಡಿದೆ ಕೋವಿಡ್ ಒಟ್ಟಾರೆ ಪ್ರಕರಣಗಳ ಪೈಕಿ ಶೇಕಡಾ 60 ರಷ್ಟು ಕೇಸ್ ಬೆಂಗಳೂರಿನಲ್ಲೇ ಇದೆ ಹಬ್ಬ ಬಂತು ಅಂತ ಬೆಂಗಳೂರಿನಿಂದ ಬೇರೆ ಬೇರೆ ಊರುಗಳಿಗೆ ಹೋಗೋರ ಸಂಖ್ಯೆ ಬಹಳ ಹೆಚ್ಚಾಗಿರುತ್ತೆ ಆದರೆ ಕೊರೋನಾ ಏರಿಕೆ ಆಗ್ತಾ ಇರೋ ಈ ಸಂದರ್ಭದಲ್ಲಿ ಊರಿಗೆ ಹೋಗದಂತೆ ತಜ್ಞ ವೈದ್ಯರು ಕಿವಿ ಮಾತನ್ನ ಕೇಳಿದ್ದಾರೆ ಬೆಂಗಳೂರಿನಲ್ಲಿ ಕೊರೋನಾ ಬ್ಲಾಸ್ಟ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಊರಿಗೆ ಹೋಗೋದು ಡೇಂಜರ್ ಅಂತ ಹೇಳಿದ್ದಾರೆ ತಜ್ಞ ವೈದ್ಯರು ಹಬ್ಬಕ್ಕೆ ಅಂತ ಊರಿಗೆ ಹೋಗದಿರಿ ಅಂತ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿದ್ದಾರೆ ವೈರಸ್ ಹಳ್ಳಿಗೆ ಹಬ್ಬುವಂತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಮಂಜುನಾಥ್ ಇದನ್ನ ತಡಿಬೇಕಾಗುತ್ತೆ ತಡಿಯೋದಕ್ಕೆ ಒಂದೇ ಮಾರ್ಗ ಇರೋದು ಅಂದ್ರೆ ನಾವು ಎಲ್ಲ ಇದು ದೂರ ದೂರ ಇರುತ್ತೆ ಜಾತ್ರೆಗಳು ಆಮೇಲೆ ವೀಕೆಂಡ್ ಅಲ್ಲಿ ದಯವಿಟ್ಟು ಬೆಂಗಳೂರಲ್ಲಿ ಇರೋರು ಊರಿಗೆ ಹೋಗಬೇಡಿ ಏನಾಗೋದಿಲ್ಲ ಒಂದು ತಿಂಗಳು ಎರಡು ತಿಂಗಳು ಊರಿಗೆ ಹೋಗದೇ ಇದ್ದರೆ ಏನಾಗೋದಿಲ್ಲ ಯಾಕೆಂದ್ರೆ ಬೆಂಗಳೂರಲ್ಲಿ ಇರತಕ್ಕಂತ ವೈರಸ್ನ ತಗೊಂಡು ಹಳ್ಳಿಗಳಿಗೆಲ್ಲ ಹಬ್ಬಿಸಿದ್ರೆ ಲಾಸ್ಟ್ ಇಯರು ಕೂಡ ಹಬ್ಬಿಸಿದೆ ಅದರಿಂದ ಈ ಈಗ ಹಬ್ಬ ಬರ್ತಾ ಇದೆ ಯುಗಾದಿ ಹಬ್ಬ ಬರ್ತಾ ಇದೆ ಈ ಈ ವರ್ಷನಾದರೂ ಯುಗಾದಿನ ನೀವು ಎಲ್ಲಿದ್ದೀರಿ ಅಲ್ಲೇ ಆಚರಣೆ ಮಾಡಿ ಯಾಕೆಂದ್ರೆ ಊರಿಗೆ ಹೋಗಿ ಅಲ್ಲಿ ಅಮಾಯಕರಿಗೆ ಈ ರೋಗವನ್ನು ಹರಡಿಸಬಾರ್ದು ಮಾರ್ಕೆಟ್ಗೆ ಹೋದಾಗಲೂ ಕೂಡ ಅಷ್ಟೇ ಅಲ್ಲಿ ಜನ ಜಾಸ್ತಿ ಆಗ್ತಾ ಇದ್ದಾರೆ ಒಂದು ಈಗ ವ್ಯಾಕ್ಸಿನೇಷನ್ ಕೂಡ ಶುರುವಾಗಿದೆ ಎಲ್ಲ ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇದ್ದಾರೆ ಅವರೆಲ್ಲ ವ್ಯಾಕ್ಸಿನ್ ತಗೊಳ್ಳಿ ಈಗ ಎಲ್ಲ ಕಡೆ ಉಚಿತವಾಗಿ ವ್ಯಾಕ್ಸಿನ್ ಕೊಡ್ತಾ ಇದೆ ಸರ್ಕಾರಿ ಕೇಂದ್ರಗಳಲ್ಲಿ ಇದನ್ನ ತಡಿಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್